ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಜಾಸ್ತಿ ಆಗ್ತಿದೆ ಅನ್ನೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರೋ ವಿಷಯ. ಸಾವಿನ ಸರಣಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇದೆ. ಪ್ರತಿದಿನ ಕಳೆದಂತೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವ ಥರ ಅನ್ನೋದರ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಇವಾಗ ಅದರಿಂದ ಆಗ್ತಾ ಇರುವ ಪರಿಣಾಮಗಳ ಬಗ್ಗೆ ಒಂದಿಷ್ಟು ವಿಷಯಗಳು ಪವರ್ ಟಿ ವಿಯಲ್ಲಿ ಮಾತ್ರ. ಚಿತಾಗಾರಗಳಲ್ಲಿ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಕ್ಯೂ ಸ್ಟಾರ್ಟ್ ಆಗಿದೆ. ಸೋಂಕಿತರ ಅಂತ್ಯ ಸಂಸ್ಕಾರಕ್ಕೆ ದಿನಗಟ್ಟಲೆ ಕಾಯಬೇಕಾಗಿದೆ. ವಿಲ್ಸನ್ ಗಾರ್ಡನ್, ಬನಶಂಕರಿ, ಸುಮ್ಮನಹಳ್ಳಿ, ಹೆಬ್ಬಾಳ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಕ್ಯೂ ಇದೆ. ಬೆಂಗಳೂರಿನಲ್ಲಿ ಪ್ರತಿದಿನ 50-70 ಸೋಂಕಿತರು ಪಾಪ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರೆ. ಸೋಂಕಿತರು ಹಾಗೂ ಬೇರೆ ಬೇರೆ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ಕೂಡ ಕ್ಯೂ ಇದೆ. ಬೇರೆ ಬೇರೆ ಕಾರಣಗಳಿಂದ ಸಹಜ ಸಾವಿಂದ ಅಥವಾ ಆತ್ಮಹತ್ಯೆಯಿಂದ ಪ್ರಾಣ ಕಳ್ಕೊಂಡಿರ್ತಾರಲ್ಲ, ಅವರ ಅಂತ್ಯ ಸಂಸ್ಕಾರಕ್ಕೆ ಜನ ಕ್ಯೂ ನಿಂತ್ಕೊಳ್ಬೇಕು. ಹಾಗೂ ಸೋಂಕಿತರ ಮೃತದೇಹವನ್ನು ಹೊತ್ತಂದ ಆಂಬ್ಯುಲೆನ್ಸ್ಗಳು ನಿಂತಲ್ಲೇ ನಿಂತ್ಕೊಳ್ಳಿದ್ದಾವೆ. ಎಂಥ ದುರಂತ ಇದು ಗಮನಿಸಿ ನೋಡಿ. ನಿನ್ನೆಯೂ ಕೂಡ ಮೋರ್ ದ್ಯಾನ್ 70 ಡೆತ್ಸ್ ಇನ್ ಬೆಂಗಳೂರು. ನಾವು ಮುಂಬೈನಲ್ಲಿ ಹೀಗಾಗ್ತಿದೆ ಅನ್ನೋದನ್ನು ಕೇಳ್ತಾ ಇದ್ವಿ, ಡೆಲ್ಲಿಯಲ್ಲಿ ಹೀಗಾಗ್ತಿದೆ ಅನ್ನೋದನ್ನು ಕೇಳ್ತಾ ಇದ್ವಿ, ಬೇರೆ ಬೇರೆ ಕಡೆಗಳಲ್ಲಿ ಹೀಗಾಗ್ತಿದೆ ಅನ್ನೋದನ್ನು ಕೇವಲ ಕೇಳಿ ತಿಳ್ಕೊಳ್ತಾ ಇದ್ವಿ. ಮುಂಬೈನಲ್ಲಿ ಹೀಗಾಗಿದೆ ಅನ್ನುವ ಡೀಟೇಲನ್ನು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡುವ ಮೂಲಕವೂ ಕೂಡ ಪವರ್ ಟಿ ವಿ ಪ್ರಸ್ತುತಪಡಿಸಿತ್ತು. ಆದರೆ ಬೆಂಗಳೂರಿಗೇನೆ ಇವಾಗ ಇದು ಬಂದಿದೆಯಲ್ಲ, ಇದು ಬಹಳ ನೋವಿನ ಸಂಗತಿ ಮತ್ತು ಬಹಳ ಆತಂಕಕ್ಕೆ ಉಂಟು ಮಾಡುವ ಸಂಗತಿ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಸ್ವಾತಿ ಮಾತನಾಡ್ತಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ಗಳನ್ನು ಕೊಡ್ತಾರೆ. ಸ್ವಾತಿ, 70-80 ಸಾವುಗಳು ಪ್ರತಿದಿನ, ಅದರೊಟ್ಟಿಗೆ ಬೇರೆ ಬೇರೆ ಸಾವುಗಳ ಅಂತ್ಯ ಸಂಸ್ಕಾರವೂ ಕೂಡ ಇದೇ ಚಿತಾಗಾರಗಳಲ್ಲಿ ಇದೇ ಸ್ಮಶಾನಗಳಲ್ಲಿ ನಡೀಬೇಕು. ಹೇಗಿದೆ ಸದ್ಯದ ಪರಿಸ್ಥಿತಿ ಬೆಂಗಳೂರಿನ ಚಿತಾಗಾರಗಳಲ್ಲಿ ಸ್ವಾತಿ? ಚಂದನ್, ಏನು ಅಂದ್ರೆ ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ ಕೊರೋನಾಗೆ 75 ಮಂದಿ ಬಲಿಯಾಗಿದ್ದಾರೆ. ಮತ್ತೆ ಮೊನ್ನೆ ಅದಕ್ ಮೊನ್ನೆ ಕೂಡ ನೋಡ್ತಾ ಹೋದ್ರೆ 50-70 ಸೋಂಕಿತರು ಪ್ರತಿದಿನ ಕೂಡ ಬಲಿಯಾಗ್ತಾ ಇದ್ದಾರೆ. ಸೊ ಇದರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸೋಂಕಿತರನ್ನ ಅಂತ್ಯ ಸಂಸ್ಕಾರ ಮಾಡುವಂತಹ ಕ್ರಿಯೆಗಳು ಚಿತಾಗಾರಗಳಲ್ಲಿ ನಡೀತಾ ಇದೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್, ಬನಶಂಕರಿ ಮತ್ತೆ ಹೆಬ್ಬಾಳ ಸೇರಿದಂತೆ ಸುಮ್ಮನಹಳ್ಳಿಯಲ್ಲಿರುವಂತಹ ಚಿತಾಗಾರಗಳ ಬರಿ ಆಂಬ್ಯುಲೆನ್ಸ್ಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು ಸಾಮಾನ್ಯವಾಗ್ತಾ ಇದೆ. ಸದ್ಯ ಈ ಒಂದು ಆಂಬ್ಯುಲೆನ್ಸ್ಗಳು ಸಾಲು ಸಾಲಾಗಿ ನಿಂತಿರುವಂತಹ ಫೋಟೋ ಎಲ್ಲೆಡೆ ವೈರಲ್ ಕೂಡ ಆಗ್ತಾ ಇದೆ. ಸೊ ಪ್ರತಿದಿನವೂ ಕೂಡ ಈ ರೀತಿ ಸೋಂಕಿತರು ಜಾಸ್ತಿ ಆಗಿರೋದ್ರಿಂದ ಮರಣ ಯಾರು ಕೊರೋನಾಗೆ ಬಲಿಯಾಗಿರ್ತಾರೆ ಇವರನ್ನ ಅಂತ್ಯಕ್ರಿಯೆ ಮಾಡೋದಿಕ್ಕೆ ಒಂದೊಂದು ಆಂಬ್ಯುಲೆನ್ಸ್ ನಲ್ಲಿರುವಂತಹ ಸಿಬ್ಬಂದಿಗಳು ಬರೋಬ್ಬರಿ 4-5 ಅವರ್ ಕಾಯುವಂತಹ ಸ್ಥಿತಿ ಸದ್ಯಕ್ಕೆ ಎದುರಾಗಿದೆ. ಮತ್ತೆ ಕೆಲವೊಂದು ಕಡೆ ಸೋಂಕಿತರನ್ನ ಮಣ್ಣು ಮಾಡುವಂತಹ ಪ್ರಕ್ರಿಯೆಯು ಕೂಡ ನಡೀತಾ ಇದೆ. ಆದ್ರೆ ಸದ್ಯಕ್ಕೆ ಇಲ್ಲಿ ಬನಶಂಕರಿ ಚಿತಾಗಾರ, ಹೆಬ್ಬಾಳ ಮತ್ತು ವಿಲ್ಸನ್ ಗಾರ್ಡನ್ ಮತ್ತೆ ಸುಮ್ಮನಹಳ್ಳಿ 4 ಕೇಂದ್ರದಲ್ಲಿ ಸೋಂಕಿತರನ್ನ ಅಂತ್ಯಕ್ರಿಯೆ ಸುಡೋ ಮೂಲಕ ಅಂತ್ಯಕ್ರಿಯೆ ಮಾಡಲಾಗ್ತಾ ಇದೆ. ಚಂದನ್, ಈ ಕೊರೋನಾ ಸೋಂಕಿತರು ಪಾಪ ಮೃತಪಡ್ತಾರಲ್ಲ, ಅನ್ಫಾರ್ಚುನೇಟ್ ಡೆತ್ಗಳಾಗತ್ತಲ್ಲ, ಅವರಿಗಾಗಿಯೇ ಒಂದು ಚಿತಾಗಾರ, ಕ್ರೆಮಟೋರಿಯಂ ಅಥವಾ ಸ್ಮಶಾನ ಇದನ್ನು ನಾವು ಸಿದ್ಧಗೊಳಿಸಬೇಕು ಅಂತ ಗೌರ್ಮೆಂಟ್ಗಳು ಮಾತಾಡ್ತಾನೆ ಇದ್ದಾವೆ. ಅದರ ಬಗ್ಗೆ, ಆ ಪ್ರಕ್ರಿಯೆ ಬಗ್ಗೆ ಏನಾದರೂ ಅಡ್ವಾನ್ಸ್ಮೆಂಟ್ಸ್ಗಳಾಗಿದ್ದಾವೆ, ಏನಾದರೂ ಡೆವಲಪ್ಮೆಂಟ್ಗಳಾಗಿದ್ದಾವೆ ಸ್ವಾತಿ? ಡೀಟೇಲ್ಸ್ ಇದೆಯಾ ಇದರ ಬಗ್ಗೆ ಏನಾದರೂ? ಸೊ ಯಲಂಕ ಸೇರಿದಂತೆ ಮಾಗಡಿ ರಸ್ತೆಗಳಲ್ಲಿ ಇದಕ್ಕೆ ಅಂತಾನೆ ಸರ್ಕಾರ ಏನು ಭೂಮಿಯ ಅಂತ ಹೇಳಿ ಗುರುತಿಸಿತ್ತು. ಆದ್ರೆ ಅಲ್ಲಿನ ಸ್ಥಳೀಯರು ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸೊ ಇಲ್ಲಿ ನಮ್ಗೆ ಅಂತ್ಯಕ್ರಿಯೆಯನ್ನ ಮಾಡಿದ್ರೆ ನಮಗೆ ಸಮಸ್ಯೆಗಳಾಗಬಹುದು ಅಂತ ಹೇಳಿ, ಸೊ ಹೀಗಾಗಿ ಸರ್ಕಾರವು ಕೂಡ ಇದನ್ನ ಹೋಲ್ಡ್ ಅಲ್ಲಿ ಮಾಡಿ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹೀಗಾಗಿ ಸರ್ಕಾರ ಎಲ್ಲಿ ಸ್ಥಳಗಳನ್ನ ಬೆಂಗಳೂರಿನ ಹೊರವಲಯದಲ್ಲಿ 4 ಕಡೆ ಸ್ಥಳವನ್ನ ಗುರುತಿಸಿದ್ರು, ಅಲ್ಲಿ 4 ಕಡೆ ಇನ್ನೂ ಕೂಡ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಮೇಬಿ ಅವಕಾಶವನ್ನ ಕೊಡಬಹುದು. ಯಾಕಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಕೂಡ ಈ ಒಂದು ಪ್ರಕರಣಗಳ ಸಂಖ್ಯೆ 100 ಮತ್ತೆ 150 ಕ್ಕೂ ಕೂಡ ಈ ಕೊರೋನಾಗೆ ಬಲಿಯಾಗುವಂತಹ ಚಾನ್ಸಸ್ ಇರೋದ್ರಿಂದ
ಚಿತಾಗಾರಗಳು ಮೇಬಿ ಸಾಕಾಗೋದಿಲ್ಲ. ಹೀಗಾಗಿ ಮುಂದಿನ ದಿನದಲ್ಲಿ ಮತ್ತಷ್ಟು ಚರ್ಚೆಯನ್ನ ಮಾಡಿ ಯಾವುದು ಸ್ಥಳವನ್ನ ಗುರುತಿಸಿದರೆ ಅಲ್ಲೇ ಇದನ್ನ ಅಂತ್ಯ ಸಂಸ್ಕಾರ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು.